ನಮಸ್ಕಾರ ಗುರು, ನಾನು ಶ್ರೀನಿಧಿ ಬೆಂಗಳೂರು. ಈಗ ತಾನೆ ಪಿಆರ್ಕೆ ಪ್ರೊಡಕ್ಷನ್ ಅವರ ನಿರ್ಮಾಣದ, ರಘು ಸಮರ್ಥ್ ಅವರ ನಿರ್ದೇಶನದ ರಾಗಿಣಿ ಪ್ರಜ್ವಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದಂತಹ ಲಾಸ್ಟ್ ಸಿನಿಮಾ ನೋಡಿದೆ. ನನಗೆ ಡೇವಿಡ್ ಫಿಂಚರ್ ಅವರ ಒಂದು ಮಾತು ನೆನಪಾಯ್ತು. ಡೇವಿಡ್ ಫಿಂಚರ್ ಒಂದ್ ಕಡೆ ಹೇಳ್ತಾರೆ, ಜನ ಹೇಳ್ತಾರೆ ಒಂದು ಶಾರ್ಟ್ ತೆಗೆಯೋದಕ್ಕೆ ನೂರಾರು ರೀತಿಯ ಮಾರ್ಗಗಳಿವೆ ಅಂತ. ಆದ್ರೆ ನನಗನ್ಸುತ್ತೆ ಇರೋದು ಎರಡೇ ಮಾರ್ಗ, ಅದರಲ್ಲಿ ಎರಡನೇದು ಯಾವಾಗ್ಲೂ ತಪ್ಪಾಗಿರುತ್ತೆ ಅಂತ. ಯಾಕೆ ಈ ಸಿನಿಮಾ ನೋಡಿದ್ಮೇಲೆ ಡೇವಿಡ್ ಫಿಂಚರ್ ನೆನಪಾದ್ರು ಅಂದ್ರೆ, ನನಗೆ 2014ರಲ್ಲಿ ತೆರೆ ಕಂಡಂತಹ ಗಾನ್ ಗರ್ಲ್ ಯಾಕೋ ನೆನಪಾಯ್ತು. ಕನ್ನಡದ ಮೊದಲ ಓಟಿಟಿ ಡೈರೆಕ್ಟ್ ರಿಲೀಸ್ ಆದಂತಹ ಲೀಗಲ್ ಡ್ರಾಮಾ ಲಾ, ಇಂಟರ್ನ್ಯಾಷನಲ್ ಡೇ ಆಫ್ ಜಸ್ಟಿಸ್ ದಿನಾನೇ ರಿಲೀಸ್ ಆಗಿರೋದು ತುಂಬಾನೇ ಖುಷಿಯಾದಂತಹ ವಿಚಾರ. ಸಿನಿಮಾ ನೋಡಾದ್ಮೇಲೆ ಸಿನಿಮಾ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಸಿಗ್ಬೋದಾ ಅಂತ ವಿಕಿಪೀಡಿಯಾ ಪೇಜ್ ನೋಡಿದೆ. ಯಾರ ಆ ಪೇಜ್ ನ ಬರೆದಿದಾರೋ ನನಗಂತೂ ಗೊತ್ತಿಲ್ಲ. ಸಿನಿಮಾದ ಇಡೀ ಕಥೆಯನ್ನ ಸಾರಾಂಶದ ರೀತಿ ಬರೆದ್ಬಿಟ್ಟಿದ್ದಾರೆ. ಮೊದಲೇ ಇದು ಲೀಗಲ್ ಡ್ರಾಮಾ ಮತ್ತೆ ಕೆಲವು ಥ್ರಿಲ್ಲರ್ ಆಸ್ಪೆಕ್ಟ್ಸ್ ನ ಹೊಂದಿರುವಂತಹ ಸಿನಿಮಾ. ಇಂಥ ಕಥೆಯನ್ನ ಹೊಂದಿರೋ ಸಿನಿಮಾದ ಸಾರಾಂಶ ಬರೆಯೋ ಬರದಲ್ಲಿ ಇಡೀ ಕಥೆಯನ್ನೇ ಯಾರೋ ಪುಣ್ಯಾತ್ಮ ಬರೆದ್ಬಿಟ್ಟಿದ್ದಾರೆ. ಸೊ ಯಾರಾದ್ರೂ ಈ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಸಿನಿಮಾ ನೋಡಬೇಕು ಅಂತ ಇರೋರು ದಯವಿಟ್ಟು ವಿಕಿಪೀಡಿಯಾ ಪೇಜ್ ನ ನೋಡ್ಬೇಡಿ. ನಾನು ಬೆಳಗಿನ ಜಾವ 5 ಗಂಟೆಗೆ ಈ ಸಿನಿಮಾನ ನೋಡೋದಕ್ಕೆ ಶುರು ಮಾಡಿದೆ. ಸಿನಿಮಾ ಸ್ಟಾರ್ಟ್ ಆದ 30 ನಿಮಿಷಕ್ಕೆ ಸಿನಿಮಾ ಹೋಗ್ತಿದ್ದ ಪೇಸು ಮತ್ತೆ ಕೆಲವು ಟೆಕ್ನಿಕಾಲಿಟೀಸ್ ನ ನೋಡಿ ಎಡಿಟರ್ ಯಾರಿರ್ಬೋದು ಅಂತ ಸುಮ್ನೆ ಹಂಗೆ ಸರ್ಚ್ ಮಾಡಿದೆ. ಶ್ರೀಕಾಂತ್ ಅವರು ಅಂತ ಗೊತ್ತಾಗಿ ನನಗೆ ಸ್ವಲ್ಪ ಶಾಕ್ ಆಯ್ತು. ಆಮೇಲೆ ಹೋಗ್ತಾ ಆಕ್ಟರ್ಸ್ ಮಾಡಿರುವಂತಹ ಮಿಸ್ಟೇಕ್ಸ್ ಗಳನ್ನ ಎಡಿಟರ್ ಮುಚ್ಚುವಂತಹ ಕೆಲಸದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಖುಷಿ ಆಯ್ತು. ಆಕ್ಟರ್ಸ್ ಅಂದಾಗ ನೆನಪಾಯ್ತು, ಈ ಸಿನಿಮಾದ ತಾರಾಗಣ ಹೇಗಿದೆ ಅಂದ್ರೆ, ಸುಧಾರಾಣಿ ಅವರಿದ್ದಾರೆ, ಕೃಷ್ಣ ಹೆಬ್ಬಾಳೆ, ಮುಖ್ಯಮಂತ್ರಿ ಚಂದ್ರು, ರಾಜೇಶ್ ನಟರಂಗ್, ಮಂಡ್ಯ ರಮೇಶ್, ಅವಿನಾಶ್, ಅಚ್ಯುತ್ ರಾವ್, ಇಂತಹ ಅದ್ಭುತ ಕಲಾವಿದರು ತಮ್ಮ ಪ್ರೆಸೆನ್ಸ್ ನಿಂದ ಸಿನಿಮಾನ ಲಿಫ್ಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು, ಸಿನಿಮಾದ ಎಡಿಟಿಂಗ್, ಕ್ಲಿಯರ್ ಇಲ್ಲದೆ ಇರುವಂತಹ ಟ್ರಾನ್ಸಿಷನ್ಸ್, ಕೆಲವು ಕಂಟಿನ್ಯೂಟಿ ಮಿಸ್ಟೇಕ್ಸ್ ಗಳಿಂದ ಸಿನಿಮಾ ಕೆಳಗೆ ಬೀಳ್ತಾ ಹೋಗುತ್ತೆ. ಒಂದು ಪ್ರಶಂಸಾತ್ಮಕ ಕತೆ ಎಲ್ಲೋ ಪ್ರೆಸೆಂಟೇಷನ್ ಅಲ್ಲಿ ಸೋತೋಯ್ತು ಅನ್ಸುತ್ತೆ. ಒನ್ ಲೈನ್ ನನಗೆ ತುಂಬಾನೇ ಇಷ್ಟ ಆಯ್ತು, ಆದ್ರೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್, ಅನ್ವಾಂಟೆಡ್ ಹ್ಯೂಮರ್, ಸಾಂಗ್ ಪ್ಲೇಸ್ಮೆಂಟ್ ಸಿನಿಮಾನ ಪ್ರಪಾತಕ್ಕೆ ದೂಡ್ ಬಿಡ್ತು. ಪಿಆರ್ಕೆ ಪ್ರೊಡಕ್ಷನ್ಸ್ ಮೇಲೆ ನನಗೆ ತುಂಬಾನೇ ಒಳ್ಳೆ ಒಪಿನಿಯನ್ ಇದೆ, ಯಾಕಂದ್ರೆ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಪುಷ್ ಮಾಡ್ತಾ ಇದೆ, ಮೈನ್ ಸ್ಟ್ರೀಮ್ ಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ. ಕಂಟೆಂಟ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅದನ್ನ ಪ್ರೆಸೆಂಟ್ ಮಾಡೋದ್ರಲ್ಲಿ ಎಲ್ಲಾದ್ರೂ ಎಡವು ಬಿಟ್ರೆ ಅದು ವ್ಯರ್ಥ ಪ್ರಯತ್ನ ಅನ್ಸ್ಕೊಳ್ಳುತ್ತೆ. ಈ ರೀತಿ ರಿವೆಂಜ್ ಡ್ರಾಮಾ, ಲೀಗಲ್ ಡ್ರಾಮಾ ಸಾಕಷ್ಟು ಸಿನಿಮಾಗಳಲ್ಲಿ ಬಂದಿದೆ. ಅದರಲ್ಲಿ ಈ ಸಿನಿಮಾ ನೋಡಿದಾಗ ನನಗೆ ತಕ್ಷಣಕ್ಕೆ ನೆನಪಾಗಿದ್ದು ಸೆಕ್ಷನ್ 375 ಅಂತ ಒಂದು ಹಿಂದಿ ಸಿನಿಮಾ. ಹೆಚ್ಚು ಕಡಿಮೆ ವಿಷಯ ಒಂದೇ ಇದ್ರು ಈ ಕಥೆನ ಅದಕ್ಕಿಂತ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂತಹ ಎಲ್ಲಾ ದಾರಿಗಳು ಇತ್ತು. ಪರ್ಫಾರ್ಮೆನ್ಸಸ್ ನಲ್ಲಿ ಅಚ್ಯುತ್ ರಾವ್, ರಾಜೇಶ್ ನಟರಂಗ್, ಅವಿನಾಶ್ ಅವರು ಎಲ್ಲ ಗಣ್ಯ ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಂಗೆ ಪರ್ಸನಲಿ ಮಂಡ್ಯ ರಮೇಶ್ ಅವರ ಕ್ಯಾರೆಕ್ಟರೈಸೇಷನ್ ಇಷ್ಟ ಆಗ್ಲಿಲ್ಲ, ಯಾಕೋ ಔಟ್ ಹೊಡಿತಿತ್ತು ಅಂತ ಅನ್ಸುತ್ತೆ. ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾದ್ರೂ ಕತೆಗೆ ಬೇಡದ ಎಲಿಮೆಂಟ್ಸ್ ಗಳು ಆ ಕ್ಯಾರೆಕ್ಟರೈಸೇಷನ್ ನನಗೆ ಯಾಕೋ ಹಿಡಿಸಲಿಲ್ಲ. ರಾಗಿಣಿ ಪ್ರಜ್ವಲ್ ಅವರು ಕಾನ್ಶಿಯಸ್ ಇದಾರೆ ಅನ್ನಿಸ್ತು, ಮತ್ತೆ ಕೆಲವು ಕಡೆ ಲಿಪ್ ಸಿಂಕ್ ಆಗಿಲ್ಲ ಅಂತ ನನಗನ್ನಿಸ್ತು. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಪ್ಲೇಸ್ಮೆಂಟ್ ಅಲ್ಲಿ ಹೊಡೆಸ್ಕೊಂಡ್ಬಿಡ್ತು. ಎಲ್ಲೋ ಸ್ಟ್ರೆಸ್ ನಲ್ಲೋ ಅಥವಾ ಅರ್ಜೆನ್ಸಿನಲ್ಲೋ ಕೆಲವು ಸೀನ್ ಗಳನ್ನ ಶೂಟ್ ಮಾಡಿದ್ದು ಎದ್ದು ಕಾಣಿಸ್ತಾ ಇತ್ತು. ಒಟ್ಟಾರೆ ಹೇಳಬೇಕು ಅಂದ್ರೆ ಒಳ್ಳೆ ಕತೆ ಪ್ರೆಸೆಂಟೇಷನ್ ಅಲ್ಲಿ ಸೋತೋಯ್ತು ಅನ್ಸುತ್ತೆ, ಅಥವಾ ಎಡಿಟಿಂಗ್ ಟೇಬಲ್ ಮೇಲೇನೆ ಸಿನಿಮಾದ ಮೇಜರ್ ಚೇಂಜಸ್ ಆಗಿರ್ಬೋದಾ. ಇನ್ನಷ್ಟು ಮೂವಿ ರಿವ್ಯೂಸ್, ಪಾಡ್ಕಾಸ್ಟ್ ಮತ್ತು ಆಡಿಯೋ ಬುಕ್ಸ್ ಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ಸ್ ಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮರಿಬೇಡಿ.